ನವ್ಯಶ್ರೀ ಮತ್ತು ರಾಜ್ಕುಮಾರ್ ಟಾಕಳೆಯ ಸಂಭಾಷಣೆ ಎಕ್ಸ್ಕ್ಲೂಸಿವ್ ಆಡಿಯೋ ಪವರ್ ಟಿ ವಿ ಹತ್ತಿರ ಇದೆ. ನಾನೇನು ಮಾಡಿದ್ದೀನಿ ಅನ್ನೋ ಥರದಲ್ಲಿ ಭಾಳ ಏನೂ ಆಗೇ ಇಲ್ಲ ಅನ್ನುವ ಹಾಗೆ ಇದೇ ರಾಜಕುಮಾರ್ ಠಾಕಳೆ ಮಾತನಾಡ್ತಾನೆ. ಆ ಆಡಿಯೋ ನಿಮ್ಮ ಮುಂದೆ. ಸಮಾಧಾನ ನಿಮ್ಗಿವಾಗ ಏನಪ್ಪ ಏನಾಗಿದೆ? ನನಗೆ ಬೇಜಾರಾಗ್ಬಿಟ್ಟದ ಎಲ್ಲ ನೋಡಿ, ನನ್ನದು ಸಾಕಾಗ್ಬಿಟ್ಟದ. ಸಾಕಾಗಿದೆ, ಸಾಕಾಗಿದೆ ಅಲ್ಲ, ಅವಾಗ ಸಾಕಾಗಿರ್ಲಿಲ್ಲ, ಈಗ ಸಾಕಾಗಿದೆ ಅಲ್ಲ ನಿನಗೆ. ಏನಾಗಿದೆ, ನಾವೇನ್ ಮಾಡಿದ್ರೆ ಮಾಡ್ಬಿಟ್ಟೆ ಅಲ್ಲ, ಏನಾಗಿದೆ, ಏನ್ ನಾವೇನ್ ಮಾಡಿದೀನಿ, ಹೆಂಗ್ ಮಾನ ಕಳ್ದ್ಬಿಟ್ಟ ನಂದು? ನೀನ್ ನನ್ ಪ್ರಾಣ ತೆಗ್ದಿದ್ರು ನನಗ್ ಬೇಜಾರಾಗ್ತಿರ್ಲಿಲ್ಲ. ಈ ತರ ನನ್ ಪೊಲಿಟಿಕಲ್ ಲೈಫ್ ನ ಹಾಳು ಮಾಡ್ತೇನೆ ನನ್ ಕನ್ಸಲ್ಲ. ಹಲೋ, ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರ್ಬೇಕಾ? ಸಾಧಕರು ಹೇಳಿಕೊಡು, ತಡ ಮಾಡಬೇಡಿ. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನಾನು ತುಂಬಾ ಸಮಾಧಾನದಿಂದ ಮಾತಾಡ್ತಾ ಇದ್ದೀನಿ. ನನ್ಗೆ ಯಾರು ಕಲ್ಸಿದ್ಯಾ ಪ್ಲೀಸ್ ಅದನ್ನ ಹೇಳಷ್ಟೇ. ನಾನು ಏನ್ ಹೇಳ್ತಾ ಇದ್ದೀನಿ, ನಾನು ನಿಮಗೆ ಸೆಂಡರ್ ಡೀಟೇಲ್ಸ್ ಕೊಟ್ರೆ ಅದನ್ನ ರಿಮೂವ್ ಮಾಡ್ಬೋದಂತೆ. ಇನ್ಫ್ಯಾಕ್ಟ್ ಶೇರಿಂಗ್ ಆದಾಗ ಅಕಸ್ಮಾತ್ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರೆ ಆ ಲಿಂಕ್ ಕಳ್ಸಿದ್ರೆ ಅದನ್ನ ರಿಮೂವ್ ಮಾಡ್ಬೋದಂತೆ. ನಾನು ಯಾರಿಗೆ ಗೊತ್ತಿಲ್ಲ, ಯಾವ ಎಷ್ಟು ವರ್ಷ ಆಗಿದೆ, ಒಡೆದೋಗಿದೆ ನನ್ ಫೋನು. ನನ್ ಫೋನು ಯಾವ ಇಲ್ಲ, ನಾನು ಅಂತ ಯಾವ ಇಟ್ಕೊಂಡಿಲ್ಲ, ಅಂತ ಕೆಲ್ಸನೂ ಮಾಡುದಿಲ್ಲ ಅಂತ ಮೊದಲು ಹೇಳಿದೀನಿ. ನನ್ನ ಹತ್ರ ಯಾವ ಇಲ್ಲ, ನನ್ ಫೋನು ಯಾವತ್ತೋ ಒಡೆದೋಗಿದೆ, ಸಿಟ್ಟಲ್ಲಿ ಒಡೆದಾಕಿ ಫೋನ್ ಒಡೆದೋಗಿದ್ಮೇಲೆ ಯಾವನ್ನ ಇಟ್ಕೊಂಡು ಇಲ್ಲ, ಯಾವ ನನ್ನಂತ ಅಂತ ಡಾಕ್ಯುಮೆಂಟ್ಸ್ ಇಟ್ಕೊಳಕ್ ನನಗೆ ನಾಚಿಕೆ ಬರ್ತದೆ ಅಂತ ಯಾವ ಇಟ್ಕೊಳ್ಳೋದಿಲ್ಲ. ನಾನಂತ ಮಾಡಕ್ ಹೋಗಿಲ್ಲ. ನನಗೇನು ಗೊತ್ತೂ ಇಲ್ಲ, ಈಗ ನೀವ್ ಹೇಳಿದ್ರೆ ನನಗೆ ಗೊತ್ತು. ನನಗೆ ಯಾವ ವಿಷಯನು ಇದು ಮಾಹಿತಿನೂ ಇಲ್ಲ, ನನಗೆ ಗೊತ್ತೂ ಇಲ್ಲ. ನಿಮ್ಗೆ ಯಾರು ಫೋನೇ ಮಾಡಿಲ್ಲ, ನಿನ್ಗೇನು ಗೊತ್ತೇ ಇಲ್ಲ, ಏನಾಗಿದೆ ಅನ್ನೋದು ನಿನಗೆ ಗೊತ್ತಿಲ್ಲ. ನನಗೇನು ಗೊತ್ತಿಲ್ಲ, ಯಾವ್ದು ಮಾಹಿತಿನೂ ಇಲ್ಲ, ನನಗೆ ಯಾವ್ದು ಗೊತ್ತಿಲ್ಲ. ನೀವ್ ಹಿಂಗ್ ಮಾತಾಡಿದ್ರೆ ಇವಾಗ ಇದನ್ನ ಸಾಲ್ವ್ ಮಾಡ್ಕೊಳ್ಳೋದು ಹೆಂಗೆ ನಾವು? ನನಗೇನು ಐಡಿಯಾ ಇಲ್ಲ. ಏನ್ ಐಡಿಯಾ, ಈ ಬರೀ ಇದನ್ನ ಇದೊಂದನ್ನೇ ಹೇಳ್ತಾ ಇದ್ರೆ ನೀನು ನಾನೇನ್ ಹೇಳ್ತಾ ಇದ್ದೀನಿ ನಿನ್ಗೆ ಅನ್ನೋದು ಸ್ವಲ್ಪ ಎರಡ್ ನಿಮಿಷ ಕೂತ್ಕೊಂಡು ಆಗ್ತೀನಿ. ಬಟ್ ನಿನ್ಗೂ ಮಗಳಿದಾಳೆ ಅನ್ನೋದು ಯೋಚನೆ ಮಾಡೋ. ನಿಮ್ ಮಗಳು ವಿಡಿಯೋ ನಾನು ಹಿಂಗೆ ಯಾರ್ಬಿಟ್ರೆ ಏನಾಗ್ತದೆ? ನನ್ನ ಲೈಫ್ ಅಲ್ಲಿ ಎಲ್ಲ ನಾನ್ ಸೋತು ಸುಣ್ಣಾಗಿ ಎಲ್ಲ ಹಾಳು ಮಾಡಿದೀರಾ ನೀವು? ನಾನು ನಿಮ್ಗೆ ವಿಷಯಕ್ಕೂ ಬರೋದಿಲ್ಲ, ನಿಮ್ ವಿಷಯನೂ ತಂದಿಲ್ಲ, ನಿಮ್ ಮಾತಾಡೋದು ಇಲ್ಲ. ನಾನು ಯಾವತ್ತು ನಾ ದೂರ ಆಗಿದ್ದೀನಿ. ಯಾಕ್ ಬೇಕಿತ್ತು ನಿನ್ಗೆ ಇದೆಲ್ಲ? ಗೊತ್ತಿಲ್ಲ, ವಿಷಯ ಗೊತ್ತಿಲ್ಲ ನನಗಿದು. ನಿಂಗ್ ವಿಷಯ ನೋಡು, ನೀನ್ ಹಿಂಗೆ ಮಾತಾಡ್ತಾ ಇದ್ರೆ ಸಾಲ್ ಆಗಲ್ಲ, ಇನ್ನೂ ಕಾಂಪ್ಲಿಕೇಟ್ ಆಗುತ್ತೆ. ನಾನು ಈಗಲೇ ಹೇಳ್ತಾ ಇದ್ದೀನಿ, ನನಗೆ ಏನಾದ್ರೂ ಕಾಂಪ್ಲಿಕೇಟ್ ಆಗುತ್ತೆ. ನಾ ಏನ್ ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ, ನನಗೆ ವಿಷಯ ಗೊತ್ತಿಲ್ಲ. ನಾನ್ ಇದ್ರ ಬಗ್ಗೆ ತಲೆನು ಕೆಡ್ಸ್ಕೊಳ್ಳಲ್ಲಪ್ಪ, ಬುದ್ಧಿವಂತ ನೀನು. ನಿನ್ ಮಾತ್ರ ಎಡಿಟ್ ಮಾಡ್ಕೊಂಡ್ಬಿಟ್ಟಿದ್ಯಾ ಮುಖ, ಆದ್ರೆ ನನ್ ಬಿಟ್ಬಿಟ್ಟು ಅಂತ ಹೇಳ್ತೀನಿ. ನನ್ ಜೊತೆ ಗಂಡ್ಸ ಯಾವನು ಅಂತ ನಾನೇನ್ ಹೇಳ್ತೀನಿ ಬಿಟ್ಬಿಡ್ತೀನ? ಯಾವ ಜಾಗದಲ್ಲಿ ಇದು ಎಲ್ಲಿ ಏನು ಅಂತ ನನ್ಗೆ ನೆನ್ಪಿರಲ್ವಾ? ಅಯ್ಯೋ, ನನಗೆ ಈ ವಿಷಯನೂ ಗೊತ್ತಿಲ್ಲ, ನನಗೆ ಏನು ತಲೆನು ತಲೆಗೂ. ನೋಡು, ಈ ತರ ಎಲ್ಲ ಬುದ್ಧಿವಂತ ನೀನ್ ತಲೆ ಕೆಡ್ಸ್ಕೊಳಲ್ಲ. ಯಾಕೆ ನಿನ್ ಬುದ್ಧಿವಂತ ನಿನ್ ಮುಖನ್ ಮಾತ್ರ ತರ್ಸ್ಬಿಟ್ಟು ನನ್ ಮುಖ ಮಾತ್ರ ಬಿಟ್ಟಿದ್ಯಾ? ನನ್ ಜೊತೆ ಇದ್ ಗಂಡ್ಸ ಯಾವನು ಅಂತ ನಾನ್ ಹೇಳ್ದು ಬಿಟ್ಬಿಡ್ತೀನ? ಏನ್ ಏನು ನನ್ಗೇನ್ ಗೊತ್ತಾಗತ್ತೆ, ನೀವ್ ಯಾರ್ಯಾರ ಜೊತೆ ತಿರುಗಾಡ್ತೀರಾ? ಎಲ್ಲಾ ಡಾಕ್ಯುಮೆಂಟ್ಸ್ ನನ್ನ ಹತ್ರನು ಇದೆ. ನಾನು ಎಲ್ಲಾನು ಯಾವ್ದು ವಿಚಾರಗಳು ಬೇಡ ಅಂತ ಅವತ್ತೇ ಸೈನ್ ಮಾಡ್ಕೊಟ್ಟು ನಿಮ್ಗೂ ನನಗೂ ಸಂಬಂಧ ಇಲ್ಲ ಅಂತ ನಾನು ಬಂದಾಗಿದೆ. ಅಲ್ಲಿಗ್ ನಾನು ಮುಗಿಸ್ಕೊಂಡಿದ್ದೀನಿ. ನೀನ್ ಕಂಟಿನ್ಯೂ ಮಾಡಿದ್ಯಾ? ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರ್ಬೇಕಾ? ಸಾಧಕರು ಹೇಳಿಕೊಡು, ತಡ ಮಾಡ್ಬೇಡಿ. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.